ಈ ಮೂವಿ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಜರ್ನಿ ಅವ್ರ ಜೊತೆ ಸ್ಕೂಲಲ್ಲಿ ಆಗಿರ್ತಾನೆ, ಕಾಲೇಜ್ ಜರ್ನಿ ಜೊತೆಗೆ ಸಿನಿಮಾ ಗ್ರೋ ಆಗ್ಬೇಕಂತ ಹೇಳಿದ್ರು. ಕ್ಲೈಮ್ಯಾಕ್ಸ್ ಬಂದ್ರೆ ಎಲ್ಲ ತಂದೆ ಸುಂದರ ಆಗಿಬಿಟ್ಟಿದ್ರು. ಆ ಮೆಸೇಜ್ ಏನಿದೆ, ಆ ಮೆಸೇಜ್ ಬಂತು ಅಂತ ಫಸ್ಟ್ ಆಫ್ ನೋಡಿದಾಗ ಅದ್ರ ಮೆಸೇಜ್ ಒಂಥರ ಡಿಫ್ರೆಂಟ್ ವೇ ಅಲ್ಲಿ ತೋರ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಹೌಸ್ಫುಲ್ 3 ಅಥವಾ ಬೇರೆ ಯಾವುದೋ ಒಂದು ಮೂವಿ ಗ್ರ್ಯಾಂಡ್ ಮಸ್ತಿ ನೋಡಿದಾಗ ಒಂದು ಫೀಲ್ ಬರುತ್ತೆ. ಬಟ್ ಅಟ್ ದ ಎಂಡ್ ಅಲ್ಟಿಮೇಟ್ ಮೆಸೇಜ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನೀವೇನು ಹೇಳ್ತೀರಾ? ಈ ಜನರೇಷನ್ ಪಾಯಿಂಟ್ ಆಫ್ ವ್ಯೂ ಸರ್, ನಮಗೆ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಇಂಪಾರ್ಟೆಂಟ್, ಪಾಸ್ಟ್ ಇಂಪಾರ್ಟೆಂಟ್ ಆಯ್ತು. ಸೊ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಲೇಬೇಕು ಇವಾಗ ನಮ್ಮ ಜನರೇಷನ್ ಅದನ್ನ ಥಿಂಕ್ ಮಾಡಿದ್ರೆ. ಸೊ ಮೇ ಬಿ ಒಂದು ಸೊಸೈಟಿ ಸ್ವಲ್ಪ ಚೇಂಜಸ್ ಬರ್ಬೋದು. ಓಕೆ, ಪ್ಲಸ್ ನೀವು ನಮ್ಮ ಊರಿನವರು ಕುಂದಾಪುರದವರು ಆ ಕಡೆಯಿಂದ ಬಂದು ಈ ಒಂದು ಬೆಂಗಳೂರು ಸಿಟಿಗೆ ಬಂದು ಈ ಥರ ಒಂದು ಬೆಳವಣಿಗೆ ತರುವಂಥ ಒಂದು ಉತ್ತಮವಾದ ಒಂದು ಮೂವಿ ಮಾಡಿದ್ದೀರಾ. ನಾನು ನೋಡಿದಾಗಲೂ ತುಂಬ ಇಂಪ್ರೆಸ್ ಆಗಿದೆ, ಮತ್ತು ಪ್ಲಸ್ ಅಲ್ಟಿಮೇಟ್ ಮೆಸೇಜ್ ಸಹ ಇದೆ. ಸೊ ಈ ಮೂವಿನ ನೀವು ಜನರಿಗೆ ಎಲ್ರಿಗೂ ನೋಡಿ ಅಂತ ಯಾವ ರೀತಿ ಹೇಳ್ತೀವಿ? ಈ ಜನರಿಗೆ ನೋಡಲೇಬೇಕು, ಯಾಕಂದ್ರೆ ನಾವು ಎಲ್ಲರೂ ತಿಳ್ಕೊಳ್ಳೋದು ಒಂದೇನೆ, ಸೊಸೈಟಿ ಚೇಂಜಸ್ ಆಗಬೇಕಾದ್ರೆ ಮೆಸೇಜ್ ಪ್ಲಸ್. ಇನ್ನೊಂದು ವಿಷಯ, ಈಗ ನಾನು ಕೆಲವ್ರ ಹತ್ರ ಮಾತಾಡ್ತಿದ್ದೆ, ಈ ಮೂವಿ ತುಂಬ ಚೆನ್ನಾಗಿದೆ, ಯಾಕೆ ನೀವು ನಮ್ಮ ಬಂಡಿತ ಆ್ಯಕ್ಟ್ರೆಸ್ ದೊಡ್ಡವ್ರ ಆ್ಯಕ್ಟ್ರೆಸ್ನ ಕರ್ಕೊಬಂದು ಅವ್ರ ಮೂಲಕ ಯಾಕೆ ಪ್ರಮೋಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ. ಬಟ್ ಅವಾಗ ನನಗೆ ಏನು ರಿಪ್ಲೈ ಬಂತು, ಲಿಟಲ್ ಬಿಟ್ ಶಾಕಿಂಗ್ ಇತ್ತು, ಬಟ್ ಅದು ಕರೆಕ್ಟಾಗೇ ಇತ್ತು. ಏನಂತ ಹೇಳೋದಂದ್ರೆ, ಯಾಕೆ ನಾವು ಇನ್ನೊಬ್ಬರನ್ನ ಕರ್ಕೊಬಂದು ತೋರಿಸ್ಬೇಕು, ಅದಕ್ಕಿಂತ ಮೊದಲು ಇವರೇ ಉತ್ತಮವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇದು ಒಳ್ಳೆ ಮೆಸೇಜ್ ಇದೆ. ಪ್ಲಸ್ ಅದರೊಂದು ಏನು ಮೆಸೇಜ್ ಇದೆ, ಥ್ರೂ ಮೌತ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಮೌತ್ ಬೈ ಮೌತ್ ಹೋದಾಗ ಅಲ್ಟಿಮೇಟ್ಲಿ ಅವರೇ ಬಂದು ಇದನ್ನ ನೋಡೋ ಥರ ಆಗಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಮೆಸೇಜ್ ಮಾಡಿದ್ದಾರೆ, ಹಚ್ಚಲಿದ್ದೀವಿ. ಬಟ್ ಏನಂತ ಹೇಳಿದ್ರೆ, ಹತ್ತು ಸಿನಿಮಾ ಇದ್ದಿರೋದ್ರಿಂದ ನಾವು ಬೀಮರಲ್ಲಿ ಇಟ್ಟಿಲ್ಲ, ಜನ ನೋಡಿ ಅದ್ರ ನಂತರ ಏನಾಗುತ್ತೆ ನೋಡೋಣ ಅಂತ. ಸೊ ಎಲ್ಲ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಫಿಲಮ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಹಲೋ ಲಕ್ಷ್ಯ ಅವರೇ, ನಮಸ್ತೆ. ನಮಸ್ತೆ. ನೀವು ಈ ಒಂದು ಫಿಲಮಲ್ಲಿ ಡೆಬ್ಯೂ ರೋಲ್ ಮಾಡಿದ್ದೀರಾ, ನಮ್ಮ ಬಂಟ ಹುಡುಗಿಯಾಗಿ ಬಂದು ಅಂತ ಒಂದು ಓಲ್ಡ್ ಫಿಲಮ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಸೊ ಈ ಫಿಲಮ್ ಬಗ್ಗೆ ಏನೇನು ಬಟ್ ಸ್ಟಾರ್ಟಿಂಗಲ್ಲಿ ನಾನು ಈಗಾಗಲೇ ನಿಮ್ಮ ಹತ್ರ ಮಾತಾಡಿದಂಗೆ ಒಂದು ಬಂಟ್ ಹುಡುಗಿಯಾಗಿ ನಾವು ಎಲ್ಲ ಒಂದು ಸೌತ್ ಕೇಂದ್ರದಿಂದ ಬಂದಿರೋದ್ರಿಂದ ಈ ಥರದ ಒಂದು ರೋಲ್ಸನ್ನ ಮಾಡಲಿಕ್ಕೆ ಜನರಲ್ಲಿ ಹುಡುಗಿರು ತುಂಬ ಮುಜುಗರ ಪಡ್ತಾರೆ, ಫ್ಯಾಮಿಲಿಯಿಂದ ತುಂಬ ಪ್ರೆಷರ್ ಬರುತ್ತೆ, ತುಂಬ ಎಲ್ಲ ಆಗಿದೆ. ಸೊ ಅಂಥ ಪ್ರೆಷರ್ಸ್ ಬಂದರೂ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಇರೋ ಹುಡುಗಿರಿಗೆ ಯು ವುಡ್ ಬಿ ಆನ್ ಇನ್ಸ್ಪಿರೇಷನ್. ಲೈಕ್ ನಾನು ನೋಡಿದಂಗೆ ಯು ಆಕ್ಟ್ರೆಸ್ ಲೈಕ್ ಈ ಒಂದು ಊರ್ಬಿ ಇಂಥವರೆಲ್ಲ ಹೋಗಿ ದೊಡ್ಡ ಸ್ಟೇಜ್ಗೆ ಹೋದಾಗ ಅವರು ಹೇಳ್ಕೊಂಡಿದ್ರು ಈ ಥರ ನಮಗೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇತ್ತು, ನಾವು ಹೊರಗಡೆ ಹೋಗಿ ಅಷ್ಟು ಓಪನ್ ಆಗಿ ಇರಲಿಕ್ಕಾಗ್ತದೆ. ಬಟ್ ನಿಮಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಫ್ಯಾಮಿಲಿ ಸಪೋರ್ಟಿವ್ ಆಗಿತ್ತ ಅಥವಾ ನೀವೇ ಡಿಸಿಷನ್ ತೊಗೊಂಡ್ರೆ? ಫ್ಯಾಮಿಲಿ ಸ್ಟಾರ್ಟಿಂಗ್ ಸಪೋರ್ಟ್ ಇರಲಿಲ್ಲ, ಅಂದರೆ ಮಮ್ಮಿ ಅಕ್ಕ ನನ್ನ ಆರ್ಟಿಸ್ಟ್ ಆಕ್ಚುಲಿ ಸೆಕೆಂಡ್ ಹಾಫ್ ನೋಡಿದಾಗ ಇಟ್ ಮೇಕ್ಸ್ ಅಸ್ ಟು ಅ ಡಿಫ್ರೆಂಟ್
ಸೊ ಈಗ ಕೆಲವು ಆಡಿಯನ್ಸ್ ಇನ್ನೇನು ಮುಂದೆ ಬರ್ತಾರೆ, ಕೆಲವರು ಈಗ ಫುಲ್ ನೋಡಿದ್ರೆ ಅರ್ಧ ನೋಡ್ಬಿಟ್ಟು ಅಯ್ಯೋ ಈ ಮೂವಿ ಕನ್ನಡದಲ್ಲಿ ಈಗೆಲ್ಲ ಮಾಡೋದಿಲ್ಲ ಅಂತ ಅಂದ್ಕೊಂಡು ಹೊರಗಡೆ ಹೋಗೋ ಚಾನ್ಸಸ್ ಇದೆ. ಸೊ ಅವರಿಗೆ ನೀವು ಈ ಮೂವಿ ಯಾಕೆ ನೋಡಬೇಕು ಅಂತ ಯಾವ ರೀತಿ ಹೇಳಿದ್ರೆ ಎಲ್ಲರೂ ಮೂವಿನ ಕಂಪ್ಲೀಟ್ ಆಗಿ ನೋಡಿ ಅಂತ ನಮ್ಮ ಲಕ್ಷ್ಯ ಶೆಟ್ಟಿ ಅವರು ಹೇಳ್ತಾರೆ. ಸುಶಾಂತ್ ಶೆಟ್ಟಿ ಮೋತಿ ಪೊಲಿ ಫಿಲಮ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.